ಹೊಡಿತಾ ಇದ್ರ ನಿಮ್ಗ ಅವ್ರ ಸೊಸೆ? ಹೌದ್ರಾ? ದೊಡ್ಡ ಸೊಸೆ ಮಾತ್ರ ಇನ್ನೂ ಒಂದು ಮಾತು ಬೈದಿಲ್ಲ, ಒಂದೇಟು ಹೊಡ್ದಿ. ಕೆಲವರು ಸರಿ ನೋಡ್ಕೊಂಡ್ ಅವ್ರಿಗನ ಉಪಯೋಗ ಆಗ್ಲಿ. ದೇವ್ರ ನಿಮ್ ಚೆನ್ನಾಗಿ ಆಶೀರ್ವಾದ ನಿಮ್ನು ಸಿಗ್ತಾ ಇತ್ತು. ಒಂದ್ ಅಜ್ಜಿನ ಎರಡು ವರ್ಷ ಮಾಡ್ಕೊಂಡು ಬಯಸ್ತಾ ಅಜ್ಜಿ ಆ ಹೆಸರು ಜಾತ್ರ ಇಟ್ಕೊಂಡಿದ್ದೀನಿ. ಎರಡು ವರ್ಷ ಮಾಡ್ಕೊಂಡು ಕೊನೆ ಆಸೆ ತೀರ್ಸ್ಬೇಕಂತ ಅವರು ರಕ್ಕಕ್ಕೆ ಕರ್ಕೊಂಡೋಗಿ ಕರ್ಕೊಂಬಂದು ತಿರ್ಗೆಲ್ಲ ಇದು ಮಾಡಿ ಇಲ್ಲ. ಅವರು ನಿನ್ನೆ ಮನೆ ದಿವಸ ಮನೆಯಿಂದ ಬಂದಾಗ ಒಬ್ಬಮ್ಮ ಹೋಯ್ತು ಪಾಪ, ಅವ್ನು ನೋಡ್ಕೊಳಕ್ಕೆ ಯಾರು ಇಲ್ಲ. ಆಮೇಲೆ ಅವಧಿಗೆ ಇರಬೇಕು, ಬಾಳೆ ಬಳೆ ಎಲ್ಲ ಕೊಡಿಸಿ ಕರ್ಕೊಂಬಂದು. ಇನ್ನೊಂದ್ಸಲ ಇವಾಗ ಸಣ್ಣ ಹುಡುಗರನ್ನೆಲ್ಲ ಕರ್ಕೊಂಡಾಗಿ ಶಾಪಿಂಗ್ ಮಾಡಿಸಿ ಬಟ್ಟೆ ಚಪ್ಪಲಿ ಪಾನಿಪುರಿ ಎಲ್ಲ ತಿನ್ಸಿ ಕರ್ಕೊಂಬಂದ್ರೆ ಎಲ್ಲ ಯೂಟ್ಯೂಬ್ ನೋಡಿ ನೋಡಿ ಒಂದೊಂದು ಜ್ಞಾಪಕ ಇರೋದು ಹೇಳ್ತಾ ಇದ್ವಿ. ಎಲ್ಲಿಂದ ನೆಲ್ಮಂಗಲದಾಗೆಲ್ಲ ಇದ್ದಾರೆ, ನಾವು ಒಬ್ಬರು ಕರ್ಕೊಂಬಂದ್ರಿ. ಗಡ್ಡ ಎಲ್ಲ ಬೆಳೆದು ಗಡ್ಡ ಎಲ್ಲ ಕಿತ್ತೋಗಿದೆ. ಎರಡು ವರ್ಷ ಆದ್ರೂ ಬಟ್ಟೆ ಹಾಕೊಂಡ ಇಲ್ಲಿ ನೋಡಿ ಪ್ರತಿಯೊಂದು ಎಪ್ಪ ನೋಡ್ತಾ ಇರ್ತೀವಿ ದಿವಸ ಒಂಬಾರು ನೋಡಿ ಆಸೆ ಇತ್ತು. ಸೊನ್ನೆ ಯಾರಿಲ್ಲ ಏನು ನನ್ನ ತಾಯಿ ಗೊತ್ತಿಲ್ಲ ಕಡೆ ಬರಕ್ಕೆ. ಅದಕ್ಕೆ ಇವ್ರ ಮನೆಗೆ ಹೋಗಿ ಇವ್ರು ಕರ್ಕೊಂಡು ಆಟ ಹಿಡಿದು ಇಲ್ಲಿಂದ ಬಂದ್ವಿ. ತುಂಬ ತುಂಬ ಸಂತೋಷ ಆಗುತ್ತೆ. ಇವ್ರು ಚೆನ್ನಾಗಿ ಇಕ್ಕಿರ್ಲಿ ಅಣ್ಣ, ತುಂಬ ಚೆನ್ನಾಗಿರ್ಲಿ. ನೂರಾರು ಜನಕ್ಕೆ ಆರೋಗ್ಯ ಆಯುಷ್ಯ ಯಾವ ಜನದ ನೀವು ದೇವ್ರಾಗಿದ್ರು ಅದು ಈ ಜನದಾಗ ಈ ರೀತಿ ದೇವ್ರ ಸೇವೆ ಮಾಡ್ತಾ ಇದ್ದೀರಾ. ಭಗವಂತ ಶಕ್ತಿ ಕೊಟ್ಟಿದ್ದೀನಿ ಅವಾಗೆಲ್ಲ ಕೊಡ್ಸಿದ್ದೆ. ಎದುರಿಗೆ ರಾಜ್ಯ ತಂದ್ರೆ ನನ್ನ ವಿಡಿಯೋ ಐತೆ ಇವಾಗ ನನ್ನ ಹತ್ರ ಎಲ್ಲ ನೋಡ್ಕೊಂಡು ಎಲ್ಲಾರು ನೋಡ್ಬೇಕಂತಾನೆ ಬರ್ತೀನಿ. ಅಲ್ಲ ಈಗ ನೋಡ್ಕೊಂಡ್ರೆ ಯಾರನ್ನ ನಮ್ಮನ್ನ ಕೇಳಿದ್ರೆ ಕರ್ಕೊಂಡ್ಬಿಡಕ್ಕೆ ನಮ್ಮ ಕೆಲವರಿಗೆ ಕೆಲವರಿಗೆಲ್ಲ ಬೆಂಗಳೂರಿಗೆ ಅಡ್ರೆಸ್ ಕೊಟ್ಟು ಕಳಿಸಿದ್ದೀರಲ್ಲ ಕೆಲವೊಂದು ಇಬ್ಬರು ಮೂವರಿಗೆ. ನಿನ್ನೆ ಆ ಅಮ್ಮ ಪಾಪ ತುಂಬ ಕಣ್ಣೀರು ಹಾಕ್ತಿದ್ರು ತಮ್ಮನೆ ಈಗ ನೋಡ್ಕೊಂಡು. ಹಾಂ ಮೊನ್ನೆ ಒಂದು ನೋಡಿದೆ ಟೆಂಪೋ ಅಲ್ಲಿ ತರಕಾರಿ ತಗೊಂಡ್ಬಂದು ಹಾಕಿದ್ರು ಅವರು ಅದೊಂದು ಟೂಬಲ್ ನೋಡಿ. ಮನೆಯಲ್ಲೂ ಇಷ್ಟು ಸೌಕರ್ಯ ಇರಲ್ಲ, ಅಷ್ಟು ಸೌಕರ್ಯ ಮಾಡಿದ್ದೀರಾ. ಅವರು ಸಣ್ಣ ಪುಣ್ಯನೋ ನಿಜಕ್ಕೂ ನೋಡ್ತಾರೆ. ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ತುಂಬಾನೇ ಸಂತೋಷ ಆಯ್ತು, ಕಣ್ಣ ನೀರು ಬರೋಷ್ಟು ಸಂತೋಷ ಪಟ್ಟಿದ್ದೀನಿ ನಾನು. ಅದಕ್ಕೆ ಬರ್ಲೇಬೇಕಂತೇಳಿ ಬಂದಿದ್ದು. ನಮ್ಗೆ ಅವಾಗ ಪ್ರತಿಯೊಂದು ನೋಡ್ತಾ ಇರ್ತೀನಿ, ಒಂದೂ ಮಿಸ್ ಮಾಡಲ್ಲ ನಾನು, ಪ್ರತಿಯೊಂದು ನೋಡ್ತಾ ಇರ್ತೀನಿ. ಆಮೇಲೆ ಒಂದು 14 ವರ್ಷ ಹುಡುಗಿನ ಒಂದು ಅಮ್ಮ ಕರ್ಕೊಂಬಂದಲ್ಲ ಅವಳಿಗೆ ಏನಾಯ್ತು ಚೆನ್ನಾಗಿದೆಯಾ ಮಗಿಗೆ ನಾನು ವ್ಯವಸ್ಥೆ ಮಾಡಿದ್ರೆ ಅದು ನೋಡಿದೆ ನಾನು. ಪ್ರತಿಯೊಂದು ನೋಡ್ತಾ ಇರ್ತೀನಿ. ಆಮೇಲೆ ಒಂದು 70 ತಪ್ಪಿಸ್ಕೊಂಡು ಈ ಕರ್ಕೊಂಬಂದು ವಾಪಸ್ಸು ಇದು ಅವ್ರ ಬುದ್ಧಿ ಹೇಳ್ತಿದ್ರಲ್ಲ ಅದು ಕೂಡ ನೋಡ್ತೇನೆ. ಎಲ್ಲ ನೋಡ್ತಾ ಇರ್ತೀನಿ. ನನಗಂತೂ ತುಂಬಾ ಖುಷಿ ಆಗ್ತದೆ. ದೇವರು ಶಕ್ತಿ ತುಂಬ ಕೊಟ್ಟವನೇ ನಿಮಗೆ, ತಾಳ್ಮೆ ಕೊಟ್ಟವನೇ ಎಲ್ಲದಕ್ಕಿಂತ ಮುಖ್ಯವಾಗಿ ತಾಳ್ಮೆ ಇರಬೇಕು. ಜನಗಳನ್ನ ನೋಡ್ಕೊಳೋ ಆತ್ಮಶಕ್ತಿ ಧೈರ್ಯ ಎಲ್ಲ ಇರಬೇಕು. ಸುಮ್ಮನೆ ಅಲ್ಲ ಭಗವಂತನ ಅಪ್ಪ ಎಷ್ಟೋ ನೆನೆಸಿಲ್ಲ ಅಪ್ಪನ ದಾರಿನೇ ಇವತ್ತು ಅದೆಲ್ಲ ನೋಡಿ ನನಗಂತೂ ತುಂಬಾ ಖುಷಿ ಆಗುತ್ತೆ. ಏನು
ಫೋನ್ ಅಂತ ಬೇರೆ ಕಡೆ ಫೋಟೋ ಹಿಡಿತಿದ್ರ. ನಮಸ್ತೆ, ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿ ನೋಡ್ಕೊಂತಾವ್ರ ಅಣ್ಣವ್ರು ಅಕ್ಕ ಅವ್ರೆಲ್ಲ? ಹೌದ್ರಾ? ಮನೆಗಿನ ತುಂಬಾ ಚೆನ್ನಾಗಿ ನೋಡ್ಕೊಂತಾರ ಇರ್ತೀವಿ ನಿಮ್ಮನ್ನೆಲ್ಲ ವಿಡಿಯೋ ಅಲ್ಲಿ. ಅದಕ್ಕೆ ಇವತ್ತು ನಿಮ್ಮನ್ನ ನೋಡಕ್ಕಂತಾನೆ ಬಂದಿದ್ದು ನಾವು. ನಾವು ಇದೇ ಬೆಂಗಳೂರು ಅವ್ರೇನೆ. ಸೊಸೆ ಮನೆಗೆ ಮಗ ಇದಾರಾ? ಮಗ ಸೊಸೆ ಇದಾರಾ? ಅಲ್ಲಿ ಹೋಗೋಣ. ಸೊಸೆ ಇದಾರಾ? ನೋಡ್ಕೋತಾರ ಚೆನ್ನಾಗಿ ಸೊಸೆ? ಹೌದ್ರಾ? ಅವ್ರಿಗೂ ವಯಸ್ಸಾಗ್ತಿರತ್ತ, ಅವರು ನಾಳೆ ಆಗ್ತಾರ, ವಯಸ್ಸು ಬರುತ್ತ ಅವ್ರಿಗೂ. ಹೊಡಿತಾ ಇದ್ರ ನಿಮ್ಗ ಅವ್ರ ಸೊಸೆ? ಹೌದ್ರಾ? ಸೊಸೆ ಮಾತ್ರ ಇನ್ನೂ ಒಂದು ಮಾತು ಬೈತಿಲ್ಲ, ಒಂದೇಟು ಹೊಡ್ದಿ. ಮತ್ತೆ ಅಲ್ಲಿ ಇರ್ಬೋದಾಗಿತ್ರಲ್ಲ ನೀವು? ಎಲ್ಲಿ ಕರ್ಕೊಂಡು ಹೋಗಿ? ಅಲ್ಲಿ ನಮ್ಮ ಸೊಸೆನು ಇನ್ನೊಬ್ಬಳು ಅಯ್ಯಮ್ಮ ಯಾರ ಕೆಲ್ಸಕ್ಕೆ ಕರೀತಾರೆ ಕೆಲ್ಸಕ್ಕೆ, ಅಲ್ಲಿ ಬಿಟ್ಟು ಹೋಗ್ತೀವಿ ಅಂತ ಕರ್ಕೊಂಡು ಹೋಗಿ ಬಿಟ್ಟು. ಅಯ್ಯಯ್ಯೋ, ಸಾಯಂಕಾಲ ಹೌದ್ರಾ? ಅಲ್ಲೇ ಕೂತಿದ್ದೆ. ಪಾಪ ಅಲ್ಲಿ ಓನರ್ಗಳು ಯಾರನ್ನು ಕರ್ಸಲಿಲ್ಲ, ಪೊಲೀಸರು ಕರ್ಸಿ ಇವ್ರು ಕರ್ಸಿ ಅಂತ ಕಂಡೆ ಬಂದು ಕರ್ಕೊಂಡೆ ಬಂದ್ಬಿಟ್ಟು. ಎಷ್ಟು ದಿವಸ ಆಯ್ತು ನೀವಿಲ್ ಬಂದಿ? ಅಲ್ಲ, ತಿಂಗಳ ಮೇಲೆ ಮೂರು ತಿಂಗಳು ಆಯ್ತು. ಹೌದ್ರಾ? ಎರಡು ಮೂರು ತಿಂಗಳು. ಗರಂ ಆಗಿದ್ಯಾ? ಸೊಸೆ ಯಾರು ಬರ್ಲಿಲ್ಲ ಅವ್ರಾ? ನೋಡಕ್ ಇನ್ನಕ್ ಬರ್ಲಿಲ್ಲ ನೀವು ಬಂದಾಗಿಂದ. ಎಲ್ಲೋದ್ರು ಅಂತ ಹುಡ್ಕಕ್ ಇದ್ ಮಾಡಿಲ್ಲ ನಿಮ್ಮನ್ನ? ಅಲ್ಲ, ಹುಡ್ಕೊಂಡು ಯಾರು ಬರ್ಲಿಲ್ಲ ಅವ್ರಾ? ನಿಮ್ಮನ್ ನೋಡಕ್ಕೆ ಸೊಸೆ ಇದ್ದೀರ? ದೊಡ್ಡ ಸೊಸೆ, ಚಿಕ್ಕ ಸೊಸೆ ಅವರೇ ಅಂದ್ರಲ್ಲ, ಯಾರು ಬರ್ಲಿಲ್ಲ ಅವ್ರಾ? ದೊಡ್ಡ ಸೊಸೆ, ಚಿಕ್ಕವರು ಬಿಡ್ರಿ, ಇವರೇ ಮಗಳು ಇವರೇ ಸೊಸೆ ಎಲ್ಲ. ಸೊಸೆ ಮನೆ ಕರ್ಕೊಂಡೋಯ್ತಾರಂತೆ ನೋಡ್ರಿ, ದೊಡ್ಡ ಸೊಸೆ ಮನೆಗೆ ಹೋಗ್ತೀರಾ? ಹೋಗ್ಬೇಕು. ಹೌದಾ? ಅವ್ರು ಬಂದ್ಮೇಲೆ ಹೋಗ್ತೀರಾ? ಆಯ್ತು, ನಾಳೆ ಹೋಗೋಣ. ಸಾಯಂಕಾಲ ಆಗೈತೆ, ಎಲ್ಲ ಪ್ಯಾಕ್ ಮಾಡ್ಕೊಂಡ್ರೆ ಮಾಡಕ್ ಯಾವ ಮಾಡಕ್ ದೇವ್ರು ಶಕ್ತಿ ಕೊಟ್ಟನೆ, ಅದು ಸಹನೆ ಕೊಟ್ಟಿದ್ದಾನಲ್ಲ, ಸಹನೆ ಮುಂದೆ ಯಾವ್ದು ಇಲ್ಲ. ಹೌದು, ಸಹನೆ ಒಂದು ಮಾಡ್ತೀನಿ ಅನ್ನೋದು ಧೈರ್ಯ ಆಯ್ತಲ್ಲ ನಿಮ್ಗೆ, ಆ ಧೈರ್ಯಕ್ಕೆ ಮೆಚ್ಚಬೇಕು ಅನ್ನೋದೆಲ್ಲ ಇರುತ್ತೆ. ಖುಷಿಯಾಗಲಿ. ಅಲ್ಲ, ನಮ್ಮ ಹುಡುಗರು ಕರ್ಕೊಂಬರ್ಬೇಕು ಒಂದ್ ದಿವಸ. ನಾನು ಅದಕ್ಕೆ ಫಸ್ಟು ಆಶ್ರಮ ದಾರಿ ಗೊತ್ತಿಲ್ಲಲ್ಲ, ಅಸಲಿಗೆ ನಮ್ಗೆ ನೋಡ್ಕೊಂಡು ಹೋಗೋಣ ಅಂತೇಳಿ. ಈಗ ಮನೆಗೆ ಸುಮ್ಮನೆ ಇದ್ರ ಬಟ್ಟೆ ಏನೋ ಮಾಡಿದ್ರೆ ಒಂದು ಹೆಲ್ಪ್ ಆಗುತ್ತೆ, ಒಂದು ಬಟ್ಟೆ ಏನೋ ತಿಂಡಿನೋ ಏನೋ ಒಂದು ಕೈಗೆ ಆಗ್ಬಿಡೋ. ಹೌದು, ಒಂದ್ ದಿವಸಕ್ಕೆ ಹೇಳ್ಬಿಟ್ಟೆ ಫಸ್ಟೇ. ಒಂದು ಟೈಮು ಊಟ ಇಲ್ಲ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಫಸ್ಟ್ ಆಶ್ರಮ ಮಾಡ್ಕೊಂಡೋಗೋಣ, ನಮ್ಮ ಕೈಗೆ ಆಗಿದ್ದು. ಆ ಮೊನ್ನೆ ಅವ್ರ ತರಕಾರಿ ತಗೊಂಬಂದಿದ್ದು, ಅವಣ್ಣ ಹೇಳ್ತಾರೆ ನಿಮ್ ಕೈಗೆ ಆಗಿದ್ದು ಒಂದು 24 ತಂದ್ಕೊಡ್ರಿ ಸಾಕು, ಒಂದು ಕಾಪಿಟಿಗೆ ಆಗುತ್ತೆ ಅಂದ್ರೆ ಅದನ್ನೇ ಕೇಳಿನೇ ಒಂದು ಅರ್ಧ ಖುಷಿ ಆಯ್ತು. ಒಂದು ಗಾಡಿ ತುಂಬ ತರಕಾರಿ ತಂದಾಕೊಂಡು ಅವರು ಇಲ್ಲ ಮಾರ್ಕೆಟ್ಟವರೆಲ್ಲ ಸೇರಿ ಕೊಟ್ಟವ್ರೆ ಅಂತೇಳಿ ಅದು ನೋಡಿದೆ. ಮನೆ ತುಂಬಾನೇ ಖುಷಿ ಆಯ್ತು. ಎಲ್ಲಿ ಕೊಡೋಣ ಅಂತ ಮನಸ್ಸಿನಲ್ಲಿ ಅನ್ಕೊಂತೀನಿ ನೋಡಿ, ಯಾವ ಟೈಮ್ಗೆ ಆಗ್ಬೇಕು ಅದೇ ಟೈಮ್. ನಾನು ಎಷ್ಟೋ ಸರಿ ನಮ್ಮ ಅಮ್ಮನ